ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಏನಾದರೂ ಮತದಾರ ಪಟ್ಟಿಯಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಎಲ್ಲ ಜನಪ್ರತಿನಿಧಿಗಳು ಸೇರಿ ಸರಿ ಮಾಡೋಂಥ ಕೆಲಸವನ್ನು ಮಾಡೋಣ. ಹಾಸನ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಮನೆ ಹಾಸನ ನಗರದಲ್ಲಿ ಇಟ್ಕೊಂಡಿರ್ತಾರೆ. ಅರಸೀಕೆರೆಯವ್ರು ಇರ್ತಾರೆ, ಆಲೂರವ್ರು ಇರ್ತಾರೆ, ದುದ್ದಾದವ್ರು ಇರ್ತಾರೆ, ಶಾಂತಿಗ್ರಾಮದವ್ರು ಇರ್ತಾರೆ, ಹೊಳೆನರಸೀಪುರದವ್ರು ಇರ್ತಾರೆ. ಎರಡೂ ಕಡೆ ಮತದಾರರು ಇರೋವಂಥದ್ದನ್ನು ನಾವು ಭಾಳ ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ವಿ, ನೋಡ್ತಾನೂ ಬಂದಿದ್ದೀವಿ. ಈಗ ಆಧಾರ್ ಲಿಂಕ್ ಆಗ ಒಂದು ಸನ್ನಿವೇಶ ಒದಗಿ ಬಂದಿರೋದ್ರಿಂದ ಎರಡೂ ಕಡೆ ಇರೋವಂಥದ್ದು ಹೆಚ್ಚಾಗಿ ಕಾಣಿಸುವಂಥ ದಿನಗಳಲ್ಲಿ ನನಗೆ ಯಾವುದೇ ಥರದ ಸತ್ಯಾಂಶ ಇರೋದಿಲ್ಲ. ಯಾಕಂದರೆ ಆಧಾರ್ ಲಿಂಕ್ ಆದ ತಕ್ಷಣ ಇಲ್ಲ ಒಂದು ಆಲೂರಲ್ಲಿ ಇಟ್ಕೋಬೇಕು, ಇಲ್ಲ ಹಾಸನಲ್ಲಿ ಇಟ್ಕೋಬೇಕು, ಇಲ್ಲ ಒಂದು ದುದ್ದಲ್ಲಿ ಇಟ್ಕೋಬೇಕು, ಇಲ್ಲ ಅಂದರೆ ಹಾಸನಲ್ಲಿ ಇಟ್ಕೋಬೇಕು. ಆ ಪರಿಸ್ಥಿತಿಯಲ್ಲಿ ನ್ಯಾಚುರಲ್ಲಾಗಿ ಯಾರ್ದಾರು ಒಬ್ರದ್ದು ಡಿಲೀಟ್ ಆಗೋಂಥದ್ದು ಇರುತ್ತೆ. ಅದನ್ನು ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದು ಬೇಡ. ಏನಾದರೂ ಆ ಥರದ ನ್ಯೂನ್ಯತೆ ಇದ್ದರೆ ಅಧಿಕಾರಿಗಳನ್ನ ಕರೆಸಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ನಾವು ಅದ್ರ ಬಗ್ಗೆ ಕ್ರಮವಹಿಸಿ ಕೇಳ್ತೀವಿ. ಯಾವುದೇ ಥರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋ ಮುಖೇನ ಚುನಾವಣೆ ಗೆಲ್ತೀವಿ ಅನ್ನೋ ಭ್ರಮೆಯಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಇರೋದು ಬೇಡ. ಹೊಳೆನರಸೀಪುರ ಕ್ಷೇತ್ರದಿಂದ ಹಾಸನಕ್ಕೆ ಕರ್ಕೊಂಡು ಬಂದು ಓಟ್ ಸೇರಿಸಿ ಚುನಾವಣೆ ಮಾಡ್ತೀವಿ ಅಂತ ಭ್ರಮೆಯಲ್ಲಿದ್ರೆ ಆ ಭ್ರಮೆಯಿಂದನೂ ಹೊರಗೆ ಬರಲಿ. ನಾನೇನಾದರೂ ಮತದಾರರ ಪಟ್ಟಿಯಲ್ಲಿ ಬೇರೆಯವ್ರ ಹೆಸರು ಡಿಲೀಟ್ ಮಾಡಿ ನಾನು ಚುನಾವಣೆ ಗೆಲ್ತೀನಿ ಅಂದರೆ ನಾನು ಆ ಭ್ರಮೆಯಿಂದ ಹೊರಗೆ ಬರಲಿ ಅಂತೇಳಿ ಹೇಳಿ ನಿಮ್ಮ ಮೂಲಕ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ.